ಓಕೆ, ಈ ವೈರಸ್ ಬಂದಂತಹ ಟೈಮ್ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹಿರಿಯರು ಮತ್ತೆ ಮಕ್ಕಳು ಇವರಿಬ್ರು ಜಾಸ್ತಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತಾರೆ. ಸೊ ಈ ಟೈಮ್ನಲ್ಲಿ ಈ ಸಂದರ್ಭದಲ್ಲಿ ಅಂದ್ರೆ BF7 ಈ ವೈರಸ್ನಿಂದ ಹಿರಿಯರು ಮತ್ತೆ ಮಕ್ಕಳು ಯಾವ ತರ ಎಚ್ಚರಿಕೆಯನ್ನು ವಹಿಸಬೇಕು? ಹಿರಿಯರು ಮತ್ತು ಮಕ್ಕಳು ತೊಂದರೆಗೆ ಒಳಗಾಗೋದು ಯಾರು ಅಂತೇಳಿ, ಮಧ್ಯವಯಸ್ಕರಿಂದಲೇ. ಈ ಮಧ್ಯವಯಸ್ಸಿನವರು ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾರೆ, ಮನೆಗೆ ಪ್ರಸಾದ ತಂದು ಕೊಡ್ತಾರೆ, ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಬರ್ತದೆ ಅಥವಾ ದೊಡ್ಡವರು ಮನೆಯಲ್ಲೇ ಇರುವ ಹಿರಿಯರಿಗೆ ಬರ್ತದೆ. ಈ ಮಧ್ಯವಯಸ್ಸಿನವರು ಹೊರಗಡೆ ಸುತ್ತಾಟ ಜಾಸ್ತಿ ಮಾಡಿದಷ್ಟು ಇಲ್ಲಿ ಮನೆ ಒಳಗಡೆ ಕಾಯಿಲೆ ಜಾಸ್ತಿ ಆಗ್ತದೆ. ಹಾಗಾಗಿ ಅದನ್ನು ತಡಿಬೇಕು ಅಂತಾದರೆ, ಯಾರು ಹೊರಗಡೆ ಸುತ್ತಾ ಇರ್ತಾರೆ ಮನೆಯಿಂದ ದಿನನಿತ್ಯ ಬೇರೆ ಹೊರಗಡೆ ಹೋಗಿ ಕೆಲಸ ಮಾಡಿ ಬರೋದು, ಇಂಥವ್ರು ಯಾರು ಇರ್ತಾರೆ ಅವರು ಹೆಚ್ಚು ಎಚ್ಚರಿಕೆ ವಹಿಸಬೇಕಾದ್ದು. ಅವರು ಹೆಚ್ಚು ಅವರ ಆಹಾರ ವಿಷಯದಲ್ಲಿ ಅವರಿಗೇನು ತೊಂದರೆ ಬರದ ಹಾಗೆ, ಅವರಿಗೆ ಶೀತ ಕೆಮ್ಮು ನೆಗಡಿ ಜ್ವರ ಬರದೇ ಇರುವ ಹಾಗೆ ಸ್ವಲ್ಪ ಹೆಚ್ಚು ಎಚ್ಚರದಿಂದ ಇರಬೇಕಾದ್ದು. ಅವರು ಸರಿ ಇದ್ದರೆ ಮಕ್ಕಳಿಗೂ ರೋಗನ ಶಕ್ತಿ ಜಾಸ್ತಿ ಇರ್ತದೆ ಸಹಜವಾಗಿ. ಹಿರಿಯರಲ್ಲಿ ರೋಗನ ಶಕ್ತಿ ಕಡಿಮೆ ಇರ್ತದೆ, ಆದರೆ ಅವರಿಗೆ ಬರುವಂಥದ್ದು ಈ ಕಾಂಟ್ಯಾಕ್ಟ್ನ ಮೂಲಕವೇ. ಹಾಗಾಗಿ ಅವರನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತಾದರೆ, ಈ ಹೊರಗಡೆ ಹೋಗಿ ಬರುವ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರೆ ಮನೆಯಲ್ಲಿ, ಮನೆಗೆ ದುಡಿದು ಬರುವವರು, ಹಳ್ಳಿಗಳಲ್ಲಿ ಯಾರೋ ಕೂಲಿ ಕೆಲಸ ಮಾಡೋರು ಹೊರಗಡೆ ಹೋಗಿ ಬಂದಿರ್ತಾರೆ, ಮನೇಲಿ ವಯಸ್ಸಾದವರು ಇರ್ತಾರೆ ಯಾರೋ ಒಬ್ಬರು 90 ವರ್ಷದವರು. ಹಾಗಾದರೆ ಅವರು ಚೆನ್ನಾಗಿರಬೇಕು ಅಂತಂದರೆ ಇವರು ಚೆನ್ನಾಗಿರಬೇಕು. ಇವರ ನಡೆ ನುಡಿ ಆಚಾರ ವಿಚಾರ ಆಹಾರ ವಿಹಾರ ಇದೆಲ್ಲ ಸರಿ ಇದ್ದರೆ ಆಗ ಮನೆಯಲ್ಲಿ ಆ ಇಬ್ಬರಿಗೂ ಕೂಡ ಎಫೆಕ್ಟ್ ಆಗೋದಿಲ್ಲ. ಈಗ ಸರ್ ಸ್ಕೂಲ್ಸ್ಗಳೆಲ್ಲ ಕೂಡ ಓಪನ್ನೇ ಇದೆ, ಸೊ ಮಕ್ಕಳು ಹೊರಗಡೆ ಹೋಗ್ತಾರೆ, ಸ್ಕೂಲಲ್ಲೆಲ್ಲ ಇರ್ತಾರೆ, ಸೊ ಸ್ಕೂಲ್ ಇಂತ ಟೈಮಲ್ಲಿ ಓಪನ್ ಇರೋದು ಒಳ್ಳೇದು ಅನಿಸುತ್ತಾ ಅಥವಾ ಹೇಗೆ? ಖಂಡಿತ, ಮಕ್ಕಳು ಅಂತ ಹೇಳಿದರೆ ಒಂದು ಈ ಪ್ರಕೃತಿ ವಿಕೃತಿ ಅಂತ ಎರಡಿದೆ. ಮಕ್ಕಳು ಹೇಗಿರಬೇಕು, ನಾವು ಪ್ರಕೃತಿಯಿಂದ ದೂರ ಹೋದಷ್ಟು ವಿಕೃತಿ ಅಂತ. ಈಗ ಇಲ್ಲಿ ಚೈನಾದಲ್ಲಿ ಯಾಕೆ ಇದು ಕಾಯಿಲೆ ಹುಟ್ಕೊಳ್ತಾ ಇದೆ ಅಂದರೆ ವಿಕೃತಿಯಲ್ಲಿದ್ದಾರೆ ಅಂತ. ಎಲ್ಲ ವಿಕೃತ ಮನೋಭಾವದಲ್ಲಿ ಏನೇನೋ ಅಲ್ಲಿ ನೋಡಿ, ಸೈನ್ಯಕ್ಕೆ ಎಲ್ಲ ಹೆಚ್ಚಿನ ದೇಶಗಳು ಹಾಗೆ ಮಾಡ್ತಾ ಇದೆ. ಅಮೇರಿಕದಲ್ಲಿ ಕೂಡ ಅಮೇರಿಕದ ಬಜೆಟ್ನಲ್ಲಿ ಅತ್ಯಂತ ಹೆಚ್ಚು ಖರ್ಚು ಮಾಡೋದು ಯಾವುದಕ್ಕೆ ಅಂತೇಳಿ, ಸೈನ್ಯಕ್ಕೆ. ಅಂದರೆ ಸೈನ್ಯ ಇರೋದು ಯಾಕೆ, ಯಾರೋ ಇನ್ನೊಬ್ಬರನ್ನ ಹೊಡೆದು ಕೊಲ್ಲಲಿಕ್ಕೆ ಇದಕ್ಕೆ ಇರೋದು, ಅದಕ್ಕೆ ಬಳಕೆ ಮಾಡ್ತಾ ಇರೋದು. ಎರಡನೇದು ಯಾವುದು, ಔಷಧಕ್ಕೆ ಖರ್ಚು ಮಾಡ್ತಾ ಇರೋದು. ಈ ಔಷಧದಲ್ಲಿ ಸರಿಯಾದ ಔಷಧಕ್ಕೆ ಖರ್ಚು ಮಾಡುವಂಥದ್ದು ಒಂದು, ವಿಕೃತವಾಗಿ ಖರ್ಚು ಮಾಡುವಂಥದ್ದು ಇನ್ನೊಂದು. ಅಂದರೆ ಬೇರೆ ಬೇರೆ ಕಾಯಿಲೆಗಳನ್ನು ತಂದು ಇನ್ನೊಂದು ದೇಶಕ್ಕೆ ಹೋಗಿ ಆ ಕಾಯಿಲೆಯನ್ನು ಹಾಕಿ ಕೃತಕವಾಗಿ ಕಾಯಿಲೆಯನ್ನು ಸೃಷ್ಟಿ ಮಾಡೋದು. ಅದರಿಂದಾಗಿ ಈ ಚೈನಾದಂಥ ದೇಶಗಳು ಇಷ್ಟು ಒದ್ದಾಡ್ತಾ ಇರಲಿಕ್ಕೆ ಇವತ್ತು ಕಾರಣ. ಹಾಗಾಗಿ ವಿಕೃತಿ, ನಾವು ಪ್ರಕೃತಿಯನ್ನು ಬಿಟ್ಟು ಯಾವಾಗ ವಿಕೃತಿಯ ಸೈಡಿಗೆ ಹೋಗ್ತೇವೆ ಆಗ ಕಾಯಿಲೆಗಳು ಹೆಚ್ಚಾಗ್ತದೆ. ಮಕ್ಕಳ ಪ್ರಕೃತಿ ಹೇಗೆ, ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರಬೇಕಾದ್ದು. ಮಕ್ಕಳನ್ನು ಈಗ ಕಳೆದ 3 ವರ್ಷಗಳಲ್ಲಿ ಎಲ್ಲ ಮನೆಗಳಲ್ಲೇ ಕೂತ್ಕೊಳಿಸಿ ಏನಾಯಿತು ನೋಡಿ, ಮಕ್ಕಳಿಗೆ ಒಂದು ಕಣ್ಣಿನ ಪ್ರಾಬ್ಲಮ್ ಜಾಸ್ತಿ ಆಯಿತು ಎಲ್ಲ ಆನ್ಲೈನ್ ಆಗಿ, ಅಥವಾ ಮಕ್ಕಳ ಬಿಹೇವಿಯರಲ್ಲಿ ತುಂಬ ಬದಲಾವಣೆ ಆಯಿತು. ಮಕ್ಕಳು ತುಂಬ ಅಗ್ರೆಸಿವ್ ಆದರು, ಮಕ್ಕಳು ತುಂಬ ಯಾವುದೇ ಅವರ ಸಂಸ್ಕಾರವನ್ನು ಬಿಟ್ಟು ಹೋಗ್ಲಿಕ್ಕೆ ಆರಂಭ ಮಾಡಿದರು, ಇಂಥದ್ದೆಲ್ಲ ನಡೀತಾ ಇದೆ. ಅದು ದೊಡ್ಡ ಪ್ರಾಬ್ಲಮ್, ನೀವು ಎಲ್ಲ ಯಾರೋ ಸೈಕಿಯಾಟ್ರಿಸ್ಟ್ ಹತ್ರ ಕೇಳಿದರೆ ಗೊತ್ತಾಗ್ತದೆ ಅಥವಾ ಸೈಕಾಲಜಿಸ್ಟ್ ಹತ್ರ ಕೇಳಿದರೆ ಗೊತ್ತಾಗ್ತದೆ, ಈ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರಿದೆ ಅಂತ. ದೊಡ್ಡವರಾದರೂ ಹೇಗೋ ಹಾಗೆ ಹೀಗೆ ಅವರ ಕೆಲಸವನ್ನು ಮಾಡಿಕೊಂಡು ದಿನವನ್ನು ಕಳೀಲಿಕ್ಕೆ ಸಾಧ್ಯ ಆಗ್ತದೆ, ಮಕ್ಕಳಿಗೆ ಸಾಧ್ಯ ಆಗೋದಿಲ್ಲ. ಮಕ್ಕಳಿಗೆ ಆಟ ಆಡಬೇಕು ಅಂದರೆ ಆಟ ಆಡಬೇಕು, ಸ್ಕೂಲ್ಗೆ ಹೋಗಬೇಕು ಅಂದರೆ ಸ್ಕೂಲಿಗೆ ಹೋಗಬೇಕು. ಎಲ್ಲೋ ಕೂಡ ಮನೆಯಲ್ಲೇ ಕೂತ್ಕೊಂಡು ಅದನ್ನು ಆ ಜೀವನ ಇದೆಯಲ್ವ, ಅದು ತುಂಬ ಪ್ರಶಸ್ತವಾದ ಜೀವನ. ಒಬ್ಬರ ಲೈಫ್ನಲ್ಲಿ ಆ ಶಾಲೆಗೆ ಹೋಗುವಂಥದ್ದು, ಮಕ್ಕಳ ಜೊತೆ ಬೆರೆಯುವಂಥದ್ದು ಅದೆಲ್ಲ ಬೇಕು. ಅಂದರೆ ಬೆರೆಯಿರ್ಬೇಕು, ಮಕ್ಕಳು ಬೆರೀಬೇಕು ಅಂತ. ಬೆರೆಯಿರಿ ಅಂದರೆ ಬೇರೆ ಇರಿ ಅಂತ, ಅಂದರೆ ಈ ಕಾಯಿಲೆ ಇದ್ದವರಿಂದ ಬೇರೆ ಇರಿ, ದೂರ ಇರಿ ಅಂತ. ಅದನ್ನಷ್ಟನ್ನು ಮಾಡಿಕೊಂಡ್ರೆ ಮಕ್ಕಳಿಗೆ, ಯಾರೋ ಒಬ್ಬರಿಗೆ ಶೀತ ಕೆಮ್ಮು ಇದೆ ಸ್ಕೂಲ್ನಲ್ಲಿ ಅಂಥವನ್ನ ಸ್ವಲ್ಪ ದೂರ ಇರೋದು, ಬೇರೆ ಇರಿ, ಉಳಿದ ಸಮಯದಲ್ಲಿ ಬೇರೆ ಇರಿ ಅಂತ, ಮಕ್ಕಳ ಜೊತೆ ಬೆರೀಬೇಕು. ಹಾಗಿದ್ದರೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮಕ್ಕಳು ಆಟ ಪಾಠ ಇದರಲ್ಲೆಲ್ಲ ನಿರಂತರವಾಗಿ ತೊಡಕೊಂಡಿದ್ದರೆ ಇದ್ದರೆ ಅವರು ಚಂದ, ಹಾಗಿದ್ದರೆ ಅವರು ಇಂಥ ಕಾಯಿಲೆಗಳನ್ನೆಲ್ಲ ಎದುರಿಸಲಿಕ್ಕೆ ಹೆಚ್ಚು ಶಕ್ತರಾಗಿರ್ತಾರೆ. ಓಕೆ, ವೈಯಕ್ತಿಕವಾಗಿ ಕೊನೆಯದಾಗಿ ಸರ್, ವೀಕ್ಷಕರಿಗೆ ಏನಾದರೂ ಸಲಹೆ ಕೊಡೋದಾದರೆ ಏನು ಸಲಹೆ ಕೊಡ್ತೀರಾ? ಈಗಾಗಲೇ ಹೇಳಿದಾಗೆ ಆಹಾರ ಶೈಲಿ, ಜೀವನ ಶೈಲಿ, ಅದನ್ನು ನಾನು ಮತ್ತೆ ಪುನಃ ಹೇಳ್ತಾ ಇದ್ದೇನೆ. ಆಹಾರವನ್ನು ಚೆನ್ನಾಗಿಟ್ಕೊಳ್ಬೇಕಾದ್ದು, ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಬೇಕಾದ್ದು, ಅದಷ್ಟೇ ಮಾಡಬೇಕಾದ್ದು. ಈಗ ಈ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ನಿರ್ದಿಷ್ಟವಾಗಿ ಬೇರೆ ವಿಚಾರಗಳನ್ನು ಮಾಡಬೇಕಾದ್ದಿಲ್ಲ. ಓವರಾಲ್ ಆಗಿ ನಮ್ಮ ದೇಹವನ್ನು ಗಟ್ಟಿಯಾಗಿಟ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋಗುವಂಥದ್ದು, ವ್ಯಾಯಾಮ ಮಾಡುವಂಥದ್ದು ಪ್ರತಿನಿತ್ಯ, ಅದು ತುಂಬ ಶಕ್ತಿಯನ್ನು ಕೊಡ್ತದೆ. ಅದು ಅಥವಾ ಯೋಗಾಸನಗಳನ್ನು ಮಾಡುವಂಥದ್ದು, ಪ್ರಾಣಾಯಾಮ ಮಾಡೋದು, ದಿನನಿತ್ಯ ಅಭ್ಯಂಗವನ್ನು ಮಾಡೋದು, ಆಯಿಲ್ ಮಸಾಜ್, ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡೋದು, ಇಂಥ ಅನೇಕ ವಿಚಾರಗಳು ದಿನಚರಿಯಲ್ಲೂ ಇದೆ. ನಿದ್ರೆಯನ್ನು ಸರಿಯಾಗಿ ಇಟ್ಕೊಳ್ಳುವಂಥದ್ದು, ಪ್ರತಿನಿತ್ಯ ಒಬ್ಬರಿಗೆ ಈಗ ಒಂದು 6-7 ಗಂಟೆ ನಿದ್ರೆ ಬೇಕು ಅಂತಾದರೆ ಅಷ್ಟು ಹೊತ್ತು ಪೂರ್ಣವಾಗಿ ಸರಿಯಾದ ನಿದ್ರೆಯನ್ನು ಪಡ್ಕೊಳ್ಳೋದು, ಇನ್ನು ಸ್ವಲ್ಪ ಕಲೆ, ಸಂಗೀತ ಅಥವಾ ಇಂಥದ್ದನ್ನು ಕೇಳೋದು, ಅಂಥದ್ದನ್ನು ನೋಡೋದು, ಈ ರೀತಿಯಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶಾಂತರಾಗಿರ್ಲಿಕ್ಕೆ ಏನೆಲ್ಲ ಬೇಕು, ಏನೆಲ್ಲ ಆ್ಯಕ್ಟಿವಿಟೀಸ್ ಬೇಕು ಅದನ್ನೆಲ್ಲ ಇಟ್ಕೊಂಡು ಬರೀ ಮೊಬೈಲನ್ನು ನೋಡಿಕೊಂಡು, ವಾಟ್ಸಪ್ ನೋಡಿಕೊಂಡು, ಫೇಸ್ಬುಕ್ಕನ್ನು ಅಟೆಂಡ್ ಮಾಡಿಕೊಂಡು ಹೀಗೆ ಇದ್ದರೆ ನಮ್ಮ ದೇಹ
ಅಷ್ಟು ಚುರುಕುತನವನ್ನು ಕಳ್ಕೊಳ್ತದೆ, ಕ್ರಿಯೇಟಿವಿಟಿ ಕೂಡ ಕಡಿಮೆ ಆಗ್ತದೆ, ಮಾನಸಿಕವಾಗಿ ಕೂಡ ಅದರಿಂದ ಏನು ಶಾಂತಿ ಅಂತ ಹೇಳುವಂಥದ್ದು ಇರೋದಿಲ್ಲ. ಆರೋಗ್ಯ ಬೇಕು ಅಂತಾದರೆ, ನೆಮ್ಮದಿ ಬೇಕು ಅಂತಾದರೆ ಅದರಿಂದೆಲ್ಲ ಸ್ವಲ್ಪ ಹೊರಗಡೆ ಬಂದು ನಮ್ಮ ಆ್ಯಕ್ಟಿವಿಟೀಸನ್ನು ಕೂಡ ತುಂಬ ಚೆನ್ನಾಗಿಟ್ಕೊಳ್ಬೇಕು. ಮಾನಸಿಕ ಶಾಂತಿಗಾಗಿ ಸಂಗೀತ ಇತ್ಯಾದಿ ಕಲೆಗಳು ಯಾವುದೆಲ್ಲ ಇದೆ ಬೇರೆ ಬೇರೆ, ಒಬ್ಬೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟ್ ಇರ್ತದೆ, ಅದನ್ನು ಸ್ವಲ್ಪ ಪಡ್ಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡಿಟ್ಕೊಂಡ್ರೆ, ಮತ್ತು ನಮ್ಮ ಮನೆಯ ಆಹಾರ ಪದ್ಧತಿಯನ್ನು, ಮನೆತನದ ಆಹಾರ ಪದ್ಧತಿಯನ್ನು ಮನೆಯ ಆಹಾರಕ್ಕೆ ಪ್ರಾಶಸ್ತ್ಯ ಕೊಟ್ಟು ಹೊರಗಡೆ ಆಹಾರ ತಗೊಳ್ಳೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಆ ರೀತಿಯಲ್ಲಿದ್ದರೆ ಖಂಡಿತವಾಗಿ ಕೂಡ ಕೋವಿಡ್ ಅಲ್ಲ ಅದರ ತಂದೆ ಬಂದರೂ ಕೂಡ ಅದನ್ನು ಎದುರಿಸಲಿಕ್ಕೆ ಭಾರತೀಯರು ಶಕ್ತರಿರ್ತಾರೆ. ನ್ಯೂಸ್ ಫಸ್ಟ್.